ಕಾಂಗ್ರೆಸ್ ಪಕ್ಷ ಎಷ್ಟು ಮಟ್ಟಕ್ಕೆ ಇವತ್ತು ಸಹ ಜನಮನ್ನಣೆ ಪಟ್ಟಿದೆ, ಎಷ್ಟು ಮಟ್ಟಕ್ಕೆ ಅವರು ಭಾಗ್ಯಗಳು ಯಶಸ್ವಿ ಆಗಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಏನವರು ಕೊಟ್ಟಂತ ಒಂದು ವ್ಯಕ್ತಿ ಭಾಗ್ಯಗಳಿಂದ ಜನನ ಯಾಮಾರಿಸಿ 2023 ಅವರು ಸರ್ಕಾರ ಮಾಡಿದ್ರು. ಈ ಸಂದರ್ಭದಲ್ಲಿ ಅವರ ಒಂದು ಭಾಗ್ಯಗಳ ವೈಫಲ್ಯದಿಂದ ಜನ ವಿರೋಧಿ ನೀತಿಗಳಿಂದ, ರೈತ ವಿರೋಧಿ ನೀತಿಗಳಿಂದ, ಮಹಿಳಾ ಮತ್ತೆ ಕಾರ್ಮಿಕ ವಿರೋಧಿ ನೀತಿಗಳಿಂದ ಇವತ್ತು ಸಹ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಸರ್ಕಾರ. ಈ ಸಂದರ್ಭದಲ್ಲಿ ಅವ್ರಿಗೆ ಅಭ್ಯರ್ಥಿ ತಿಳಿದೆ ಇವತ್ತು ದಿವಸ ಬೇರೆ ಊರುಗಳಿಂದ ಅಭ್ಯರ್ಥಿ ತರುವಂತಹ ಒಂದು ಪಕ್ಷ ಆಗಿದೆ. ಈ ಸಂದರ್ಭದಲ್ಲಿ ಮಂಗಮ್ಮ ಮುನಿಷ ಅವರ ಸುಪುತ್ರ ಅಂದ್ರೆ ಅವರು ಒಮ್ಮೆ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ದರು, ಮತ್ತೊಮ್ಮೆ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು. ಈ ಸಂದರ್ಭದಲ್ಲಿ ಅಂತ ಒಂದು ಹಿನ್ನೆಲೆ ಇರ್ತಕ್ಕಂಥ ಕುಟುಂಬ ಸಂಭಾವ್ಯದ ಸೌಮ್ಯ ಮತ್ತೆ ಕುಟುಂಬದ ಒಂದು ಅಭ್ಯರ್ಥಿ ನಮ್ಮ ನಿಮ್ಮೆಲ್ಲರ ಚಿರಪರಿಚಿತರು ಆದಂತ ಮಹೇಶ್ ಬಾಬು ಅವ್ರನ್ನ ಇವತ್ತು ಅಭ್ಯರ್ಥಿ ಮಾಡಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ನಮ್ಮ ಜೆಡಿಎಸ್ ಪಕ್ಷದ ಸುಪ್ರೀಂ ಅವರು ಅವರ ವೃದ್ಧಿಸೇತನ ಒಂದು ಸಂಘದ ಅಧ್ಯಕ್ಷರು ನಮ್ಮ ಅಭ್ಯರ್ಥಿಗೆ ಸ್ವಾಗತ ಮಾಡ್ತಾರೆ, ಗೌರವಿಸುತ್ತಾರೆ, ಅವರಿಗೆ ಧನ್ಯವಾದಗಳು ಹೇಳ್ತಾರೆ. ಹಾಗೆ ಈ ಸಂದರ್ಭದಲ್ಲಿ ಕಳೆದು ಕೂಡ ತಡ ಆಗಿದೆ, ಕ್ಷಮೆ ಇರಲಿ, ಮತ್ತೊಂದಷ್ಟು ಗುಂಪಾಗಿ ಮಾತಾಡಿದ್ದಾರೆ. ಅವರ ಒಂದು ಕಾರ್ಯವೈಖರಿಗಳು ಸಮಾಜವೇ ತವಲ ನೋಡಿದರೆ ಮಲ್ಲೇಶ್ ಬಾಬು ಅವರು ಈಗಾಗಲೇ ಅವರು ಶಿಕ್ಷಣ ಸಂಸ್ಥೆ ನಡೆಸ್ತಾ ಇದ್ದಾರೆ, ಶಿಕ್ಷಣದ ಬಗ್ಗೆ ಅತೀವವಾದಂತಹ ಒಂದು ಕಾಳಜಿ ಮತ್ತೆ ಅಭಿಮಾನ ಇದೆ. ಹಾಗಾಗಿ ಎಲ್ಲ ಕ್ಷೇತ್ರಗಳು ಶಿಕ್ಷಣ, ಆರೋಗ್ಯ ಮತ್ತೆ ಕೃಷಿ ಮತ್ತೆ ಕೈಗಾರಿಕೆ ಎಲ್ಲ ವಿಭಾಗಗಳಲ್ಲೂ ಕೂಡ ಅವರಿಗೆ ಒಂದು ಸಂಪೂರ್ಣ ಜ್ಞಾನ ಮತ್ತೆ MBA ಪದವಿ ಇರೋದರಿಂದ ಶಿಕ್ಷಕರು ಒಂದು ಶಿಕ್ಷಣದಲ್ಲಿ ಜ್ಞಾನ ಇರೋದ್ರಿಂದ ಅವರನ್ನ ಅಭ್ಯರ್ಥಿ ಘೋಷಣೆ ಮಾಡಿದ್ದಾರೆ. ಅವರು ಮುಂದೆ ಬರ್ತಕ್ಕಂಥ ಒಂದು ಚುನಾವಣೆಯಲ್ಲಿ ನಮ್ಮ ನಿಮ್ಮೆಲ್ಲರ ಒಂದು ಗೌರವದಿಂದ ಯಶಸ್ವಿ ಆದ್ರೆ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಸಂಪೂರ್ಣವಾದ ಅನುದಾನಗಳನ್ನ ಎಲ್ಲೂ ಪೋಲಾದ್ರಿಗೆ ಯಥಾವತ್ತಾಗಿ ಯಥಾವತ್ತಾಗಿ ಕ್ಷೇತ್ರದಲ್ಲಿ ಕೊಡಿಸ್ಕೊಂಡು ಅತ್ಯುತ್ತಮವಾದ ಆಡಳಿತ ನೀಡ್ತಕ್ಕಂಥ ನಮ್ಮ ನಿಮ್ಮ ಅಂದ್ರೆ JDS ಮತ್ತೆ BJP ಅವ್ರನ್ನ ವಿಶ್ವಾಸ ಪಡೆದು ಅತ್ಯುತ್ತಮ ಆಡಳಿತ ನೀಡ್ತಕ್ಕಂಥ ಸಮರ್ಥ ನಾಯಕ ಯಾರಾದ್ರೂ ಇದ್ರೆ ಅದು ನಮ್ಮ ಮಲ್ಲೇಶ್ ಬಾಬು ಅಂತ ಹೇಳಿ ಇಂಥ ಒಂದು ವ್ಯಕ್ತಿತ್ವನ ಇವತ್ತು ಗೆಲ್ಲಿಸ್ಕೊಳ್ತಕ್ಕಂಥ ಅನಿವಾರ್ಯತೆ ನಮ್ಮ ಮುಂದೆ ಇದೆ. ಅವರ ಗೆಲುವು ಕೋಲಾರ ಜಿಲ್ಲೆಯ ಕ್ಷೇತ್ರದ ಗೆಲುವು, ಕೋಲಾರ ಜಿಲ್ಲೆಗೆ ಚಿಂತಾಮಣಿ ಮತ್ತು ಶಿವಘಟ್ಟ ಜೊತೆಯಲ್ಲಿ ಆ ಕ್ಷೇತ್ರದ ಗೆಲುವಾಗ್ತದೆ. ಆ ಗೆಲುವು ಮೂಲಕ ನಾವೆಲ್ಲರೂ ಕೂಡ ಸದೃಢ ಸಂಪನ್ಮೂಲ ಸಂಪದ್ಭರಿತ ಒಂದು ಜಿಲ್ಲೆಯಲ್ಲಿ ಮಾಡುವ ಮೂಲಕ ಒಂದು ಗೌರವಿತ ಒಂದು ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರೂ ಕೈ ನೋಡೋಣ. ಇದು ಇಲ್ಲಿನ ಪ್ರಾರಂಭ ಮೊದಲುಗೊಂಡು ಏನು 26 ಚುನಾವಣೆ ಸಂದೇಶ 6 ನಡೀತದೆ ಆ ಕ್ಷಣವರ್ಗೂ ಕೂಡ ನಾವೆಲ್ಲರೂ ಕೂಡ 4 ಅಭ್ಯರ್ಥಿ ಅಂತ ಹೇಳಿ ಕಾಯ ವಾಚ ಮನಂತ ಉಳಿಯುವಂತ ಒಂದು ಕೆಲಸ ನಾವು ಮಾಡಬೇಕಾದ್ರೆ ಇದು ನಮ್ಮೆಲ್ಲರ ಕರ್ತವ್ಯ, ನಮ್ಮೆಲ್ಲರ ಆಸೆ ಕರ್ತವ್ಯ ಅಂತ ಹೇಳಿ ಭಾವಿಸ್ತಾ ನಾವೇ ಅಭ್ಯರ್ಥಿ ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡುತ್ತಾ ನಾವು ಗೆಲ್ಲಿಸ್ಕೊಳ್ಳೋಣ. ಹಾಗಾಗಿ ಇವತ್ತು ಉತ್ತಮ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲ ಕೂಡ ಜಯಜೋಪಣ ಕರ್ತಾ ಮತ್ತೊಮ್ಮೆ ಅವರಿಗೆ ಶುಭಾಶಯ ಕೊಡ್ತಾ ನಿಮ್ಮೆಲ್ಲರ ಆಶೀರ್ವಾದ ಅಭಿಮಾನ ದೊಡ್ಡ ಮಟ್ಟದಲ್ಲಿ ಅವ್ರ ಜೊತೆ ಅವ್ರು ಜೈಲು ಬಂದ ಮೂಲಕ ನಮ್ಮ ಕೋಲಾರ ಜಿಲ್ಲೆಯ ಕ್ಷೇತ್ರದ ನಿಲುವು ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಇಲ್ಲಿ ಭಾಗವಹಿಸಿದ ಎಲ್ಲರೂ ಕೂಡ ಧನ್ಯವಾದಗಳು. ಮತ್ತೊಮ್ಮೆ ಹೇಳಿ ಬಯಸ್ತೀನಿ.